आत्मीय विद्यार्थिगळे कळ तरगतियल्लि समाजशास्त्रद संस्थापकरागिरतक्कंत अगस्ट कॉम्ट समाजशास्त्र क्षेत्र के चर्चे अगस्ट कॉम्ट 1839 ತನ್ನ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂತಹ ಗ್ರಂಥವನ್ನು ಕುರಿತು ಉಪನ್ಯಾಸವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂತಹ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದರು. ವಸ್ತುನಿಷ್ಠ ವಿಧಾನಕ್ಕೆ ವಿಶೇಷವಾಗಿರ್ತಕ್ಕಂತಹ ಆದ್ಯತೆಯನ್ನು ನೀಡಿದರು. ಸಮಾಜಶಾಸ್ತ್ರವನ್ನು ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಗತಿಶಾಸ್ತ್ರ ಅಂತಕ್ಕಂತಹ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಿದರು. ಮೂರು ಹಂತಗಳ ಸೂತ್ರವನ್ನು ನೀಡಿದರು. ವಿಜ್ಞಾನಗಳ ವರ್ಗೀಕರಣ ಸಿದ್ಧಾಂತವನ್ನು ತಿಳಿಸಿದರು. ಮಾನವತೆಯ ನೈತಿಕತೆಯ ಬೆಂಬಲಿಗನಾಗಿ ಮಾನವತೆಯ ಪೌರೋಹಿತ್ಯವನ್ನು ವಹಿಸಿದರು. ಮುಂದುವರಿತ ನನ್ನ ಪಾಸಿಟಿವ್ ಫಿಲಾಸಫಿ ಮತ್ತು ಪಾಸಿಟಿವ್ ಕ್ವಾಲಿಟಿ ಅಂತಕ್ಕಂಥ ಎರಡು ಗ್ರಂಥವನ್ನು ಬರೆದಿರುವಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದೆ. ಇನ್ನು ದ್ವಿತೀಯ ಸಂಸ್ಥಾಪಕರನ್ನು ನಾವು ಮಾಡಿ ಅಲ್ಬರ್ಟ್ ಸ್ಪೆನ್ಸರ್ ಏನು ಆಗಸ್ಟ್ ಕ್ರಾಂಪ್ಟನ್ರು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿರ್ತಕ್ಕಂಥ ಸಮಾಜಶಾಸ್ತ್ರಜ್ಞ ಅಂತ ಹೇಳಿದ್ರೆ ಅಲ್ಬರ್ಟ್ ಸ್ಪೆನ್ಸರ್. ಹಾಗಾಗಿ ಅಲ್ಬರ್ಟ್ ಸ್ಪೆನ್ಸರ್ ಅವರನ್ನು ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕ ಪಿತಾಮಹ ಅಂತ ಹೇಳಿದ್ರು. ಅಲ್ಬರ್ಟ್ ಸ್ಪೆನ್ಸರ್ ಅವರನ್ನ ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕ ಪಿತಾಮಹ ಅಂತ ಕರೀತಾರೆ. ಅವರು ಚಾರ್ಲ್ಸ್ ಡಾರ್ವಿನ್ ಏನೋ ಜೀವ ಸಂಕುಲಗಳ ಉಗಮ, ಜೀವ ವಿಕಾಸ ಸಿದ್ಧಾಂತದ ಅಧಿಕಾರ ಆಗಿರ್ತಕ್ಕಂತಹ ಚಾರ್ಲ್ಸ್ ಡಾರ್ವಿನ್ ಅವರ ಸಿದ್ಧಾಂತ ಅಥವಾ ಅವರ ಕೃತಿ ಏನಿದೆ ದಿ ಒರಿಜಿನಲ್ ಸ್ಪೀಸೀಸ್ ಜೀವ ಸಂಕುಲಗಳ ಉಗಮ ಎಂಬ ಕೃತಿಯಿಂದ ಪ್ರಭಾವಿತರಾಗಿ ಚಾರ್ಲ್ಸ್ ಡಾರ್ವಿನ್ ಯಾವ ರೀತಿ ಜೀವ ವಿಕಾಸ ಸಿದ್ಧಾಂತದಲ್ಲಿ ಹುಟ್ಟಿರ್ತಕ್ಕಂಥ ಜೀವಿ ವಿಕಾಸ ಹೊಂದುತ್ತೆ, ಆ ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಅಂತ ಆದಂಗೆ ಅದು ವಿಕಾಸವನ್ನು ಹೊಂದುತ್ತೆ, ಅದೇ ರೀತಿ ಸಮಾಜವು ಕೂಡ ಏನಾಗುತ್ತೆ ವಿಕಾಸ ಹೊಂದುತ್ತೆ ಅಂತೇಳಿ ಅಲ್ಬರ್ಟ್ ಸ್ಪೆನ್ಸರ್ ಹೇಳಿ. ಚಾರ್ಲ್ಸ್ ಡಾರ್ವಿನ್ ಯಾವ ರೀತಿ ಜೀವಿ ವಿಕಾಸ ಹೊಂದುತ್ತೆ ಅಂತೇಳಿ ಹೇಳ್ತಾರೋ ಅದೇ ರೀತಿ ಅಲ್ಬರ್ಟ್ ಸ್ಪೆನ್ಸರ್ ಸಮಾಜವು ಕೂಡ ವಿಕಾಸ ಹೊಂದುತ್ತೆ. ಅದನ್ನು ಜೈವಿಕ ಸಾದೃಶ್ಯ ಸಿದ್ಧಾಂತ ಅಂತ, ಜೈವಿಕ ಸಾದೃಶ್ಯ ಸಿದ್ಧಾಂತ ಅಂತಕ್ಕಂತಹ ಈ ರೀತಿಯಲ್ಲಿ ತನ್ನ ಸಿದ್ಧಾಂತವನ್ನು ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿಕೊಳ್ಳಿಕ್ಕೆ ತನ್ನ ಸಿದ್ಧಾಂತವನ್ನು ಪ್ರಚುರಪಡಿಸತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಮುಂದುವರಿದ ಸಮಾಜವನ್ನು ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ, ಒಂದು ಸೈನಿಕ ಸಮಾಜ, ಇನ್ನೊಂದು ಔದ್ಯೋಗಿಕ ಸಮಾಜ. ಸೈನಿಕ ಸಮಾಜ ಮತ್ತು ಔದ್ಯೋಗಿಕ ಸಮಾಜ ಅಂತಕ್ಕಂತಹ ಎರಡು ಭಾಗಗಳಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ಅಳವಡಿಸಿ ವಿಂಗಡಣೆಯನ್ನು ಮಾಡ್ತಾರೆ. ಮುಂದುವರಿದ ವ್ಯವಸ್ಥೆ ಭಾಗಗಳ ಮೇಲೆ, ಭಾಗ ವ್ಯವಸ್ಥೆ ಮೇಲೆ, ಜೀವಿಯ ಪ್ರತಿಯೊಂದು ಭಾಗಗಳು ಜೀವಿಯ ಮೇಲೆ ಅಂದರೆ ಜೀವಿಯ ದೈಹಿಕ ರಚನೆಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತವೋ ಅದೇ ರೀತಿ ಸಮಾಜದ ಪ್ರತಿಯೊಂದು ಅಂಗಗಳು ಕೂಡ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪರಸ್ಪರ ಪೂರಕವಾಗಿ ಪ್ರಭಾವವನ್ನು ಬೀರುತ್ತವೆ. ಅಂದರೆ ವ್ಯವಸ್ಥೆ ಭಾಗಗಳ ಮೇಲೆ, ಭಾಗಗಳು ವ್ಯವಸ್ಥೆಯ ಮೇಲೆ ಪರಸ್ಪರ ಪೂರಕವಾಗಿರ್ತವೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೆವು. ಮುಂದುವರಿದ ಮೂರನೆಯ ಸಾಮಾಜಿಕ ಚಿಂತಕರಾಗಿ ಎಮಿಲಿ ಡರ್ಕಿನ್. ಎಮಿಲಿ ಡರ್ಕಿನ್ ರವರು ಸಮಾಜಶಾಸ್ತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳು ಏನು ಅಂತಕ್ಕಂಥ ವಿಚಾರವನ್ನು ಈ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಎಮಿಲಿ ಡರ್ಕಿನ್ ರವರು ಫ್ರೆಂಚ್ ದೇಶದ ಒಬ್ಬ ತತ್ವಜ್ಞಾನಿಯಾಗಿರ್ತಾರೆ. ಎಮಿಲಿ ಡರ್ಕಿನ್ ರವರು ಫ್ರೆಂಚ್ ದೇಶದ ಒಬ್ಬ ತತ್ವಜ್ಞಾನಿ. ಅವರು ಸಮಾಜವನ್ನು ಹೆಂಗೆ ಅಧ್ಯಯನ ಮಾಡ್ಕೋಬೇಕಪ್ಪ ಅಂತೇಳಿದ್ರೆ ತುಲನಾತ್ಮಕ ವಿಧಾನ ಅಂತಕ್ಕಂಥ ವಿಧಾನದ ಮೂಲಕ ಅವರು ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ತುಲನಾತ್ಮಕ ವಿಧಾನ ಕಂಪ್ಯಾರಿಟಿವ್ ಮೆಥಡ್ ಅಂತ ಕರೀತಾರೆ. ಎಮಿಲಿ ಡರ್ಕಿನ್ ರವರು ಸಮಾಜವನ್ನು, ಮಾನವ ಸಮಾಜವನ್ನು, ಮಾನವನ ಜೀವನವನ್ನು ಕುರಿತು ಹೆಂಗೆ ಅಧ್ಯಯನವನ್ನು ಮಾಡಬೇಕು ಅಂತೇಳಿದ್ರೆ ತುಲನಾತ್ಮಕ ವಿಧಾನದ ಮೂಲಕ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೆಂಗಪ್ಪ ಅಂದರೆ ಎರಡು ಅಖಂಡ ಸಾಮಾಜಿಕ ಘಟಕಗಳನ್ನು ಅಧ್ಯಯನ ವಿಷಯಗಳಾಗಿ ತಗೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಎಮಿಲಿ ಡರ್ಕಿನ್ ಅವರು ಹೇಳ್ತಾರೆ.
ಇರತಕ್ಕಂತ ಅಧ್ಯಯನದಲ್ಲಿ ಕಂಪ್ಯಾರಿಟಿವ್ ಮೆಥಡ್ ಅಂದ್ರೆ ಎರಡು ಅಖಂಡ ಸಾಮಾಜಿಕ ವ್ಯವಸ್ಥೆಗಳನ್ನ ಎರಡು ಅಖಂಡ ಸಾಮಾಜಿಕ ವ್ಯವಸ್ಥೆಗಳನ್ನ ಅಧ್ಯಯನ ವಿಷಯವಾಗಿ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡು ಆ ಎರಡು ಅಖಂಡ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ಎರಡು ಗ್ರಾಮ ಆಗಿರ್ಬೋದು ಎರಡು ಜಿಲ್ಲೆ ಆಗಿರ್ಬೋದು ಎರಡು ರಾಜ್ಯಗಳು ಆಗಿರ್ಬೋದು ಅವುಗಳಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳನ್ನ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತ ವಿಚಾರವನ್ನ ಸೂಕ್ತವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ಮುಂದುವರೆದ ತನ್ನ ಅಧ್ಯಯನದಲ್ಲಿ ವಸ್ತುನಿಷ್ಠ ವಿಧಾನಕ್ಕೆ ಎಮಿಲಿ ಡಕ್ಲಿ ಅವರು ತನ್ನ ಅಧ್ಯಯನದಲ್ಲಿ ವಸ್ತುನಿಷ್ಠವಾಗಿರತಕ್ಕಂತಹ ವಿಧಾನಕ್ಕೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ಒತ್ತನ್ನು ಕೊಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಬೌದ್ಧ ವಿಜ್ಞಾನಗಳು ಯಾವ ರೀತಿ ವಸ್ತುನಿಷ್ಠವಾಗಿ ಅಧ್ಯಯನವನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೋ ಅದೇ ರೀತಿ ಸಮಾಜ ವಿಜ್ಞಾನಗಳ ಸಾಲಲ್ಲಿ ಸಮಾಜಶಾಸ್ತ್ರವನ್ನು ನಿಲ್ಲಬಾರ್ದು ಅದು ಬೌದ್ಧ ವಿಜ್ಞಾನಗಳ ಸಾಲಿಗೆ ಹೋಗಬೇಕು ಹಾಗಾಗಿ ಏನ್ ಮಾಡ್ಬೇಕು ಅದ್ರಲ್ಲಿ ಅಂದ್ರೆ ವಸ್ತುನಿಷ್ಠ ವಿಧಾನವನ್ನ ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ಸಂಗ್ರಹಿಸಬೇಕು ಆಗಿದ್ದಾಗ ಮಾತ್ರ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಒಂದು ಬೌದ್ಧ ವಿಜ್ಞಾನ ಆಗುತ್ತೆ ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸಿ ಎಮಿಲಿ ಡಕ್ಲಿ ಅವರು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದ್ರೆ ಅಥವಾ ಸಾಮಾಜಿಕ ಘಟಕಗಳನ್ನ ಸಾಮಾಜಿಕ ಸನ್ನಿವೇಶಗಳನ್ನ ಸಾಮಾಜಿಕ ಸಂದರ್ಭಗಳನ್ನ ತುಲನಾತ್ಮಕ ವಿಧಾನದ ಮೂಲಕ ಅಧ್ಯಯನವನ್ನು ಮಾಡಬೇಕಾದ್ರೆ ಹೆಂಗ ಅಧ್ಯಯನ ಮಾಡಬೇಕು ಕಂಪ್ಯಾರಿಟಿವ್ ಮೆಥಡ್ ತುಲನಾತ್ಮಕವಾಗಿರ್ತಕ್ಕಂತಹ ವಿಧಾನವನ್ನ ಬಳಕೆ ಮಾಡಿ ಅಧ್ಯಯನ ಮಾಡಬೇಕಾದ್ರೆ ವಸ್ತುನಿಷ್ಠವಾಗಿ ಅಧ್ಯಯನವನ್ನು ಮಾಡಬೇಕು ಆಬ್ಜೆಕ್ಟಿವ್ ಆಗಿ ವಸ್ತು ಸನ್ನಿವೇಶ ಘಟನೆ ಸಂದರ್ಭ ಯಾವ ರೀತಿ ಜರುಗಿರುತ್ತೋ ಆ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟವಾಗಿ ನಿಖರವಾಗಿ ಅಧ್ಯಯನವನ್ನು ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ಎಮಿಲಿ ಡರ್ಕ್ಹೈಮ್ ಅವರು ತಿಳಿಸ್ತಾರೆ ಹೇಳ್ತೀನಿ ಎಮಿಲಿ ಡರ್ಕ್ಹೈಮ್ ಸಾಮಾಜಿಕ ಸಂಗತಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ ತುಲನಾತ್ಮಕ ವಿಧಾನ ಎರಡು ಅಖಂಡ ಸಾಮಾಜಿಕ ಘಟಕಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿನ ವ್ಯತ್ಯಾಸಗಳನ್ನ ಭಿನ್ನತೆಯನ್ನ ವೈವಿಧ್ಯತೆಯನ್ನ ಸರಿ ತಪ್ಪುಗಳನ್ನ ಹೋಲಿಕೆ ಮಾಡುವ ಮೂಲಕ ಸಾಮಾಜಿಕ ಸಂಗತಿಗಳನ್ನ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕಾದ್ರೆ ವಸ್ತುನಿಷ್ಠ ವಿಧಾನ ಭೌತ ವಿಜ್ಞಾನಗಳಲ್ಲಿ ಬಳಕೆ ಮಾಡತಕ್ಕಂಥ ವಸ್ತುನಿಷ್ಠ ವಿಧಾನವನ್ನ ನೀನು ಬಳಕೆ ಮಾಡಬೇಕು ಆಗಿದ್ದಾಗ ಮಾತ್ರ ನಿನ್ನ ಅಧ್ಯಯನ ಸಕ್ಸಸ್ ಆಗುತ್ತೆ ಸಮಾಜಶಾಸ್ತ್ರ ಅಂತಕ್ಕಂಥ ವಿಜ್ಞಾನಗಳ ಸಾಲಲ್ಲಿ ಹೋಗಿ ನಿಲ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ಎಮಿಲಿ ಡರ್ಕ್ಹೈಮ್ ತನ್ನ ಅಧ್ಯಯನದಲ್ಲಿ ವಸ್ತುನಿಷ್ಠವಾಗಿರ್ತಕ್ಕಂಥ ವಿಧಾನಕ್ಕೆ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಮುಂದುವರೆದ ಎಮಿಲಿ ಡರ್ಕ್ಹೈಮ್ ಸಮಾಜದ ವೈಜ್ಞಾನಿಕ ಅಧ್ಯಯನಕ್ಕೆ ನಮ್ಮ ಸುತ್ತಮುತ್ತಲ ಇರತಕ್ಕಂಥ ಸಮಾಜದ ವೈಜ್ಞಾನಿಕ ಅಧ್ಯಯನಕ್ಕೆ ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮ ಸಮಾಜ ಶಾಸ್ತ್ರೀಯ ಪದ್ಧತಿಯ ನಿಯಮ ಅಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಪದ್ಧತಿಯ ನಿಯಮ ಅಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಾಮಾಜಿಕ ಸನ್ನಿವೇಶಗಳನ್ನ ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮಗಳ ಮೂಲಕ ನಾವು ಅಧ್ಯಯನವನ್ನು ಮಾಡಬಹುದು ಅಧ್ಯಯನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಬಹುದು ಅಂತ ಹೇಳಿ ಎಮಿಲಿ ಡರ್ಕ್ಹೈಮ್ ಅವರು ತಿಳಿಸ್ತಾ ಹೋಗ್ತಾರೆ ಮುಂದುವರಿತಾ ಎಮಿಲಿ ಡರ್ಕ್ಹೈಮ್ ಹೇಳ್ತಾರೆ ಯಾವುದೇ ವ್ಯಕ್ತಿಯ ವರ್ತನೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವನ ವೈಯಕ್ತಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ತಾನೆ ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಎಮಿಲಿ ಡರ್ಕ್ಹೈಮ್ ತನ್ನ ಅಧ್ಯಯನದಲ್ಲಿ ಮಾನವನ ವರ್ತನೆಯ ಸ್ವರೂಪಗಳನ್ನ ಅಧ್ಯಯನ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಾನವನ ವರ್ತನೆಯನ್ನ ವರ್ತನೆಯ ನಿಯಮಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ಅವನ ವೈಯಕ್ತಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬಾರ್ದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಕಳ್ಳಾಗಿದ್ದಾನೆ ಒಬ್ಬ ವಿದ್ಯಾರ್ಥಿ ಕಳ್ತನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನ ವೈಯಕ್ತಿಕ ಹಿನ್ನೆಲೆ ಯಾರು ಅವನು ಕಳ್ತನ ಮಾಡ್ತಾರೆ ಅವನ ಸಾಮಾಜಿಕ ಹಿನ್ನೆಲೆ ಅವರ ಅಪ್ಪ ಅಮ್ಮ ಯಾರು ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಯಾಕೆ ಈ ಹುಡುಗ ಕಳ್ಳ
ತನ್ನ ಅಧ್ಯಯನದಲ್ಲಿ ವಸ್ತುನಿಷ್ಠತೆಗೆ ವಿಶೇಷವಾಗಿರ್ತಕ್ಕಂತಹ ಆದ್ಯತೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಬೇಕು, ಜೊತೆಗೆ ವಸ್ತುನಿಷ್ಠವಾಗಿ ಅಧ್ಯಯನವನ್ನು ಮಾಡಬೇಕು. ಅವರ ಉದ್ದೇಶ ಇಷ್ಟೇ, ಸಮಾಜಶಾಸ್ತ್ರವನ್ನ ಸಾಮಾಜಿಕ ವಿಜ್ಞಾನಗಳ ಸಾಲಿಗೆ ಸೇರಿಸಬಾರದು, ಹಾಗಾದ್ರೆ ಅದನ್ನ ಬೌದ್ಧ ವಿಜ್ಞಾನಗಳಿಗೆ ಬೌದ್ಧ ವಿಜ್ಞಾನಗಳ ಸಾಲಿಗೆ ಸೇರಿಸಲೇಬೇಕು ಅಂತಕ್ಕಂತಹ ಇಚ್ಛೆಯನ್ನು ಹೊಂದಿರತಕ್ಕಂತಹ ಆ ಎಲ್ಲಿಡ ಎನ್ನುವರು ತನ್ನ ಅಧ್ಯಯನದಲ್ಲಿ ವಸ್ತುನಿಷ್ಠ ವಿಧಾನ ವಿಧಾನಕ್ಕೆ ವಿಶೇಷವಾಗಿರ್ತಕ್ಕಂತಹ ಆದ್ಯತೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಕಾಣಬಹುದು. ಸಮಾಜದ ವೈಜ್ಞಾನಿಕ ಅಧ್ಯಯನ, ಸಮಾಜದ ವೈಜ್ಞಾನಿಕ ಅಂದರೆ ನಮ್ಮ ಸುತ್ತಮುತ್ತ ಬದುಕಿರ್ತಕ್ಕಂತಹ ನಮ್ಮ ಸಾಮಾಜಿಕ ವ್ಯವಸ್ಥೆಯ ವೈಜ್ಞಾನಿಕ ಅಧ್ಯಯನಕ್ಕೆ ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮ ಸೋಷಿಯಾಲಜಿಕಲ್ ಏನು ಒಂದು ಸಿಸ್ಟಮ್ ಏನಿದೆ, ಒಂದು ರೂಲ್ಸ್ ಏನಿದೆ, ಆ ಪದ್ಧತಿಯ ನಿಯಮವನ್ನು ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ಸ್ ಅನ್ನು ರೂಪಿಸಿರ್ತಕ್ಕಂಥ ವ್ಯಕ್ತಿಯಾಗಿ ಎಮಿಲಿ ಡಾಕಿನ್ ಅವರನ್ನು ಕಾಣಬಹುದು. ಮುಂದುವರಿತ ವ್ಯಕ್ತಿಯ ವರ್ತನೆಯನ್ನು ವೈಯಕ್ತಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳದೇನೆ ಅವರ ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾರೆ. ಮುಂದುವರಿತ ತಮ್ಮ ಅಧ್ಯಯನದಲ್ಲಿ ನಮ್ಮ ಪದ್ಧತಿಗಳು ಹಾಗೂ ಕರ್ತವ್ಯಗಳೆಲ್ಲವೂ ಸಮಾಜದ ನಿಯಮ ಹಾಗೂ ಸಂಪ್ರದಾಯಗಳಿಂದ ರೂಪಿಸಲ್ಪಟ್ಟಿವೆ. ನಮ್ಮ ಪದ್ಧತಿ ಹಾಗೂ ಕರ್ತವ್ಯಗಳು ನಮ್ಮ ಪದ್ಧತಿ ನಾವು ಆಚರಣೆ ಮಾಡಿರ್ತಕ್ಕಂಥ ಪದ್ಧತಿಗಳು ಹಾಗೂ ಕರ್ತವ್ಯಗಳು ಸಮಾಜದ ನಿಯಮ ಮತ್ತು ಸಂಪ್ರದಾಯಗಳಿಂದ ರಚಿಸಲ್ಪಟ್ಟಿವೆ. ಅಂದರೆ ನಾವು ಆಚರಣೆ ಮಾಡಿರ್ತಕ್ಕಂಥ ಪದ್ಧತಿ ಏನಿದ್ದಾವೆ, ನಿಯಮಗಳಿದ್ದಾವೆ, ಇವೆಲ್ಲವುಗಳು ಸಮಾಜದ ನಿಯಮ ಮತ್ತು ಸಂಪ್ರದಾಯಗಳಿಂದ ರಚಿಸಲ್ಪಟ್ಟಿವೆ. ಅಂದರೆ ಇವನ್ನ ಯಾರೋ ಓದ್ಕೊಂಡ್ಬಂದು ಹಿಂಗೆ ಇರಬೇಕು, ಹಿಂಗೆ ಬರಬೇಕು, ಇಂಥದೇ ರೀತಿಯಿಂದ ಇಂಥದೇ ಶಿಕ್ಷಣದಿಂದ ನಾವು ಕಲಿಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂತಹ ಪದ್ಧತಿಗಳಿದ್ದಾವೆ, ಆಚರಣೆಗಳಿದ್ದಾವೆ, ನಿಯಮಗಳಿದ್ದಾವೆ, ಇವೆಲ್ಲವುಗಳು ಸಾಂಪ್ರದಾಯಿಕ ವ್ಯವಸ್ಥೆಯಿಂದ ನಮ್ಮ ಐತಿಹಾಸಿಕ ಸಂಪ್ರದಾಯದಿಂದ ಜೊತೆಗೆ ಸಮಾಜದ ನಿಯಮ ಏನು ಪರಂಪರಾಗತವಾಗಿ ನಾವು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ, ಅವುಗಳಿಂದ ನಮ್ಮ ಪದ್ಧತಿ ಮತ್ತು ಕಾನೂನುಗಳು ಜಾರಿಯಲ್ಲಿದ್ದಾವೆ. ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅವುಗಳನ್ನು ಅಧ್ಯಯನ ಮಾಡಿ ಅಥವಾ ಶಿಕ್ಷಣವನ್ನು ಕಲಿತಿರ್ತಕ್ಕಂತಹ ಬುದ್ಧಿವಂತನಾಗಿರ್ತಕ್ಕಂಥ ವ್ಯಕ್ತಿ ಹೇಳಿ ಅವನ ಆಚರಣೆ ಮಾಡಿದ್ದಲ್ಲ, ಅವು ತಲತಲಾಂತರದಿಂದ ನಮ್ಮ ಸಾಮಾಜಿಕ ನಿಯಮ ಹಾಗೂ ಸಾಮಾಜಿಕ ಸಂಪ್ರದಾಯಗಳಿಗೆ ಒಳಪಟ್ಟು ನಮ್ಮ ಸಮಾಜದ ಕಾನೂನುಗಳು ನಮ್ಮ ಸಮಾಜದ ಪದ್ಧತಿಗಳು ಆಚರಣೆಯಲ್ಲಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ಬೋದು ಅಂತ ಹೇಳ್ತಾರೆ. ಅಂದರೆ ನಮ್ಮ ಸುತ್ತಮುತ್ತಲ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ನಮ್ಮ ಆಚರಣೆಗಳು, ನಮ್ಮ ಪದ್ಧತಿಗಳು, ನಮ್ಮ ನಿಯಮಗಳಿದ್ದಾವೆ, ನಮ್ಮ ಕಾನೂನುಗಳಿದ್ದಾವೆ, ಅವೆಲ್ಲವುಗಳು ಕೂಡ ಯಾವುದೇ ಒಬ್ಬ ನಿಗದಿತ ವ್ಯಕ್ತಿಯಿಂದ ಆರಂಭ ಆಗಿಲ್ಲ. ಅವು ಸಮಾಜದ ನಿಯಮ ಆಚರಣೆ ಕಟ್ಟುಪಾಡು ನಿಬಂಧನೆಗೆ ಒಳಪಟ್ಟು ಜೊತೆಗೆ ನಮ್ಮ ಸಂಪ್ರದಾಯಗಳಿದ್ದಾವೆ, ನಮ್ಮ ಟ್ರೆಡಿಷನ್ಸ್ ಇದ್ದಾವೆ, ಅವುಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾವುದೇ ಒಬ್ಬ ವ್ಯಕ್ತಿಯಿಂದ ಯಾವುದೇ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಿಂದ ಅವು ರಚನೆ ಆಗಿಲ್ಲ. ಇಂತಹ ವರ್ತನೆಯ ವಿಧಗಳಿವೆ ಏನು, ಸಮಾಜದ ಕಾನೂನುಗಳಿದ್ದಾವೆ, ಸಮಾಜದ ಪದ್ಧತಿಗಳಿದ್ದಾವೆ, ಸಮಾಜದ ನಿಯಮಗಳಿಂದ ಸಮಾಜದ ಸಂಪ್ರದಾಯಗಳಿಂದ ರಚನೆಯಾಗಿರ್ತಕ್ಕಂತಹ ಇಂತಹ ವರ್ತನೆಯ ನಿಯಮಗಳಿದ್ದಾವೆ, ಇವುಗಳನ್ನೇ ಸಾಮಾಜಿಕ ಸಂಗತಿಗಳು ಸೋಷಿಯಲ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಎಮಿಲಿ ಡರ್ಕನ್ ಹೇಳ್ತಾರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಪದ್ಧತಿಗಳಿದ್ದಾವೆ, ಪದ್ಧತಿಗಳು ಜೊತೆಗೆ ಕಾನೂನುಗಳಿದ್ದಾವೆ, ಇವೆಲ್ಲವುಗಳು ಕೂಡ ಸಾಮಾಜಿಕ ನಿಯಮಗಳಿಗೆ ತಕ್ಕಂತೆ ಸಾಮಾಜಿಕ ಸಂಪ್ರದಾಯಗಳಿಗೆ ತಕ್ಕಂತೆ ರಚನೆಯಾಗಿದ್ದಾವೆ. ಇದು ಯಾವೊಬ್ಬ ಶಿಕ್ಷಣ ಅಥವಾ ಕಾನೂನು ನಿಯಮವನ್ನು ಗೊತ್ತಿರ್ತಕ್ಕಂಥ ವ್ಯಕ್ತಿಯಿಂದ ರಚನೆಯಾಗಿಲ್ಲ. ಈ ರೀತಿ ರಚನೆಯಾಗಿರ್ತಕ್ಕಂತಹ ನಿಯಮಗಳಿದ್ದಾವೆ, ಪದ್ಧತಿಗಳಿದ್ದಾವೆ, ಆಚರಣೆಗಳಿದ್ದಾವೆ, ನಾವು ಆಚರಣೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದ್ದಾವೆ, ಇವನ್ನೇ ಸೋಷಿಯಲ್ ಫ್ಯಾಕ್ಟ್ ಸಾಮಾಜಿಕ ನಿಯಮಗಳು ಸಾಮಾಜಿಕ ಸಂಗತಿಗಳು ಅಂತೇಳಿ ಕರೀತಾ ಹೋಗ್ತಾರೆ. ಮುಂದುವರಿತ ವ್ಯಕ್ತಿಯ ಮೇಲೆ ಬಾಹ್ಯ ನಿಯಂತ್ರಣವನ್ನು ಉಪಯೋಗಿಸಲು ವ್ಯಕ್ತಿಯ ಮೇಲೆ ಹೊರಗಿನ ನಿಯಂತ್ರಣ ವ್ಯಕ್ತಿಯನ್ನು ಹೊರಗಿನ ನಿಯಂತ್ರಿಸಲಿಕ್ಕೆ ಉಪಯೋಗಿಸ್ತಕ್ಕಂತಹ ಅರ್ಹವಾಗಿರುವ ಸ್ಥಿರಪಡಿಸಿದ ಅಥವಾ ಸ್ಥಿರಪಡಿಸಿದ ವರ್ತನೆಯ ಪ್ರತಿಯೊಂದು ವಿಧಾನವೇ ಸಾಮಾಜಿಕ ಸಂಗತಿಯಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ನಿಯಂತ್ರಿಸಲಿಕ್ಕೆ ರೆಡಿ ಮಾಡಿರ್ತಕ್ಕಂತಹ ಅಥವಾ ರೆಡಿ ಮಾಡದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಿಯಂತ್ರಣ ಮಾಡಬೇಕು, ವೈ ದೇವ್ರಿಯಪ್ಪ ದೇವಸ್ಥಾನ ಒಳಗೆ ಹೋಗಬಾರ್ದು, ಹೋಗಬೇಕು ಅಂತ ಹೇಳಿದ್ರೆ ಮಡಿಯಾಗಿ ಹೋಗಬೇಕು, ಮೈಲಿಗೆಯಿಂದ ಹೋಗಬಾರ್ದು. ಒಬ್ಬ ವ್ಯಕ್ತಿಯನ್ನು ನಿಯಂತ್ರಿಸಲಿಕ್ಕೆ ಸ್ಥಿರಪಡಿಸಿದ ಅಥವಾ ಸ್ಥಿರಪಡಿಸದೇ ಇರತಕ್ಕಂತಹ ಕ್ರಿಯೇಟ್ ರೆಡಿ
ಅಂದ್ರೆ ಸಾಮಾಜಿಕ ಸಂಗತಿ ಸೋಶಿಯಲ್ ಫ್ಯಾಕ್ಟ್ಸ್ ಅಂತ ಕರೀತೀವಿ ಆ ಸಂಗತಿಗಳ ಮೂಲಕ ಸಾಮಾಜಿಕ ವರ್ತನೆಯನ್ನ ವ್ಯಕ್ತಿಯ ವರ್ತನೆಯನ್ನ ನಿಯಂತ್ರಿಸತಕ್ಕ ಸನ್ನಿವೇಶವನ್ನ ಕಾಣಬಹುದು ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನ ಅಳವಡಿಕೆ ಮಾಡಿಕೊಂಡಿರತಕ್ಕಂತಹ ಪದ್ಧತಿಗಳು ನಿಯಮಗಳು ಕಾನೂನುಗಳು ಇನ್ನೊಬ್ಬ ವ್ಯಕ್ತಿಯ ವರ್ತನೆಯನ್ನ ನಿಯಂತ್ರಿಸುತ್ತೆ ಊರಿನ ಜನ ಇವತ್ತೆಲ್ಲರೂ ಹಬ್ಬ ಮಾಡ್ತಿದ್ದಾರೆ ನಾನು ಹಬ್ಬ ಮಾಡಬೇಕು ಬಿಟ್ಟು ಬೇರೆ ಕೆಲಸ ಮಾಡಬೇಕು ಊರಿನ ಜನ ಇವತ್ತೆಲ್ಲರೂ ಕೂಡ ಜಾತ್ರೆಯನ್ನ ಮಾಡ್ತಿದ್ದಾರೆ ನಾನು ಜಾತ್ರೆಯಲ್ಲಿ ಭಾಗವಹಿಸಬೇಕು ಬಾಹ್ಯವಾಗಿ ಸಮಾಜದಲ್ಲಿರ್ತಕ್ಕಂಥ ಆಚರಣೆಗಳು ಪದ್ಧತಿಗಳು ಸಂಸ್ಕಾರಗಳು ಕ್ರಿಯಾವಿಧಿಗಳು ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸುತ್ತೆ ಇವನ್ನೇ ಸೋಷಿಯಲ್ ಫ್ಯಾಕ್ಟ್ ಸಾಮಾಜಿಕ ಸಂಗತಿಗಳು ಅಂತೇಳಿ ಇವನಿಗೆ ಅರ್ಥ ಮಾಡಲು ಕಾರಣ ಯಾರಂತೆ ಅಂದ್ರೆ ಊರಂತೆ ಊರಲ್ಲಿ ಎಲ್ಲರೂ ಯಾವ ರೀತಿ ಆಗಿರ್ತಕ್ಕಂಥ ಆಚರಣೆಯನ್ನ ಪದ್ಧತಿಯನ್ನ ಸಂಸ್ಕಾರವನ್ನ ಜೀವನ ವಿಧಾನವನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅದೇ ರೀತಿ ನಾನು ಕೂಡ ಜೀವನ ವಿಧಾನವನ್ನ ಅದಕ್ಕೆ ಅಳವಡಿಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನು ವ್ಯಕ್ತಿ ಮಾಡ್ತಾನೆ ಅಂತೇಳಿ ಮುಂದುವರೆಯುತ್ತೆ ಹೇಳ್ತಾರೆ ಮೊದಲಾಗಿ ಕಂಪ್ಯಾರಿಟಿವ್ ಮೆಥಡ್ ಅದರಲ್ಲಿ ವಸ್ತುನಿಷ್ಠತೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಅಂತ ಹೇಳ್ತಾರೆ ಮುಂದುವರೆದ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮವನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ಕಾಣಬಹುದು ಮುಂದುವರೆದ ವ್ಯಕ್ತಿಯ ವರ್ತನೆಯನ್ನ ವೈಯಕ್ತಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬಹುದು ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮುಂದುವರೆದ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ನಿಯಂತ್ರಿಸಲಿಕ್ಕೆ ವ್ಯಕ್ತಿಯ ವರ್ತನೆಯನ್ನ ನಿಯಂತ್ರಿಸಲಿಕ್ಕೆ ಸಾಮಾಜಿಕ ಸಂಗತಿಗಳು ಕೆಲಸವನ್ನು ಮಾಡ್ತವೆ ಸಾಮಾಜಿಕ ಸಂಗತಿ ಅಂತ ಹೇಳಿದ್ರೆ ಸಮಾಜದ ಕಾನೂನುಗಳು ಆಚರಣೆಗಳು ಪದ್ಧತಿಗಳು ನಿಯಮಗಳು ಎಲ್ಲ ಜನ ಏನು ಒಪ್ಪಿ ಆಚರಣೆ ಮಾಡ್ಕೊಂಡಿರ್ತಕ್ಕಂಥ ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥ ಸಿಸ್ಟಮ್ಸ್ ಏನಿದಾವೆ ಅವು ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಅಸ್ತ್ರಗಳಾಗಿದ್ದಾವೆ ಸ್ಥಿರಪಡಿಸಿದ ನಿಗದಿಪಡಿಸಿರ್ತಕ್ಕಂತಹ ಅಥವಾ ನಿಗದಿಪಡಿಸದೇ ಇರತಕ್ಕಂತಹ ನಿಯಮಗಳೇನಿದಾವೆ ಸಿಸ್ಟಮ್ಸ್ ಏನಿದಾವೆ ಆಚರಣೆಗಳೇನಿದಾವೆ ಕಸ್ಟಮ್ ಪದ್ಧತಿಗಳೇನಿದಾವೆ ಅವು ಸಾಮಾಜಿಕ ಸಂಗತಿ ಸೋಷಿಯಲ್ ಫ್ಯಾಕ್ಟ್ಸ್ ಅಲ್ಲಿ ಎಂದ್ರಿಕ್ ಅರ್ಕಮ್ ಅವರು ಹೇಳ್ತಾರೆ ಮುಂದೆ ತನ್ನ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತಕ್ಕಂತಹ ಗ್ರಂಥದಲ್ಲಿ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತಕ್ಕಂತಹ ಗ್ರಂಥದಲ್ಲಿ ಅನೌಮಿ ನಿಯಮರಹಿತ ಸ್ಥಿತಿ ಸೂತ್ರವನ್ನು ಬಳಕೆ ಮಾಡಿದ್ದಾರೆ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತಕ್ಕಂಥ ಗ್ರಂಥದಲ್ಲಿ ಏನು ನಿಯಮರಹಿತ ಸ್ಥಿತಿ ಅಂತಕ್ಕಂಥದ್ದನ್ನ ಬಳಕೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು ಮುಂದುವರೆದ ಅವರು ಆ ಗ್ರಂಥದಲ್ಲಿ ಆತ್ಮಹತ್ಯೆಯ ಬಗ್ಗೆ ಹೇಳಿದರು ಸುಸೈಡ್ ಆತ್ಮಹತ್ಯೆ ಅಂತಕ್ಕಂಥದ್ದು ಪ್ರಮುಖ ನಾಲ್ಕು ಕಾರಣಗಳಿಂದ ಆತ್ಮಹತ್ಯೆ ನಾಲ್ಕು ರೀತಿಯ ಆತ್ಮಹತ್ಯೆ ಸಂಭವಿಸುತ್ತೆ ಅನ್ನೋ ನಾಲ್ಕು ಕಾರಣಗಳಿಂದ ಆತ್ಮಹತ್ಯೆ ಅಂತಕ್ಕಂಥದ್ದು ಸಂಭವಿಸುತ್ತೆ ಅಂತ ಹೇಳ್ತಾರೆ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತಕ್ಕಂಥ ಗ್ರಂಥದಲ್ಲಿ ವ್ಯಕ್ತಿ ಅನಿವಾರ್ಯ ಕಾರಣಗಳಿಂದ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಅನಿವಾರ್ಯ ಕಾರಣಗಳಿಂದ ಆತ್ಮಹತ್ಯೆ ಅದರಲ್ಲಿ ನಾಲ್ಕು ವಿಧಾನ ಯಾವ ವಿಧಾನ ಅಂತ ಹೇಳ್ತಾರೆ ಆತ್ಮಕೇಂದ್ರಿತ ಆತ್ಮಹತ್ಯೆ ಪರ್ಸನಲಿ ತನ್ನ ಆತ್ಮಕ್ಕೆ ತನ್ನ ಪರ್ಸನಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಪ್ರಾಬ್ಲಮೋ ಕಷ್ಟ ಸುಖ ಏನಾದ್ರು ಬಂದು ಅಂತ ಹೇಳಿದ್ರೆ ಅದಕ್ಕೆ ವ್ಯಕ್ತಿ ಆತ್ಮಕೇಂದ್ರಿತ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ ಮುಂದುವರೆದ ನಿರಾಶಾತ್ಮಕ ಆತ್ಮಹತ್ಯೆ ನಿರಾಶೆಯಾಗಿ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಾಶೆಯನ್ನು ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದನ್ನ ನಿರಾಶಾತ್ಮಕ ಆತ್ಮಹತ್ಯೆ ಅಂತ ಹೇಳ್ತಾರೆ ಮುಂದುವರೆದ ಮೂರನೇದಾಗಿ ಪರಹಿತ ಆತ್ಮಹತ್ಯೆ ಇನ್ನೊಬ್ಬರಿಗೋಸ್ಕರ ತನ್ನ ಹೆಂಡತಿಗಾಗಿರ್ಬೋದು ತನ್ನ ಮಕ್ಕಳಿಗಾಗಿರ್ಬೋದು ಅಥವಾ ತನ್ನ ಸಂಸಾರಕ್ಕಾಗಿರ್ಬೋದು ತನ್ನ ಬಂಧುಗಳಿಗೆ ಪರಹಿತ ಆತ್ಮಹತ್ಯೆ ಇನ್ನೊಬ್ಬರ ಹಿತಕ್ಕಾಗಿ ನಾನು ಇನ್ನೊಬ್ಬರಿಗೆ ಕಷ್ಟ ಆಗಿದ್ದೀನಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾಯಿದ್ದೀನಿ ಹಾಗಾಗಿ ನಾನು ಇರಬಾರ್ದು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಪರಹಿತ ಆತ್ಮಹತ್ಯೆ ಇನ್ನೊಬ್ಬರಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಕಾಣ್ಬೋದು ಮೂರನೇದಾಗಿ ಮರಣಾಂತಿಕ ಆತ್ಮಹತ್ಯೆ ಈ ರೀತಿಯಾಗಿ ಮನುಷ್ಯ ತನ್ನ ಜೀವನದಲ್ಲಿ ಪ್ರಮುಖ ನಾಲ್ಕು ರೀತಿಯ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಆತ್ಮಕೇಂದ್ರಿತ ಆತ್ಮಹತ್ಯೆ ನಿರಾಶಾತ್ಮಕ ಆತ್ಮಹತ್ಯೆ ಪರಹಿತ ಆತ್ಮಹತ್ಯೆ ನಾಲ್ಕನೇದಾಗಿ ಮರಣಾಂತಿಕ ಆತ್ಮಹತ್ಯೆ ಅಂತಕ್ಕಂಥ ಪ್ರಮುಖ ನಾಲ್ಕು ರೀತಿಯಾಗಿರ್ತಕ್ಕಂತಹ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನ ಕಾಣಬಹುದು ಮುಂದುವರಿಕೆ ಸಮಾಜದಲ್ಲಿ ಧರ್ಮ ಅಂತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕೇಂದ್ರೀಕೃತವಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳ್ತಾರೆ ಎಂಬಲಿ ಕರ್ಕಾಯ್ ಯಾವುದೇ ಒಂದು ಸಮಾಜ ಒಂದು ಕಡೆ ಒಟ್ಟುಗೂಡಿದೆ ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆ ಅಂದರೆ ಒಂದು ಜನ ಗುಂಪಿದೆ ಅಂತ ಹೇಳಿದ್ರೆ ಆ ಜನರನ್ನ ನಿಯಂತ್ರಣ ಮಾಡಿ ಒಂದು ಕಡೆ ನಿಲ್ಲಿಸಲಿಕ್ಕೆ ಕಾರಣ ಧರ್ಮ ಅಂತ ಹೇಳ್ತಾರೆ ಎಮಿಲಿ ಡಾಕ್ಟರ್ ಅವರು ಧರ್ಮ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂತಹ ನಿಯಂತ್ರಣದ ಸಾಧನ ಅಂತ ಹೇಳ್ತಾರೆ ಸಮಾಜವನ್ನು ಪೂರ್ಣವಾಗಿ ಹಿಡಿದಿಡುವಲ್ಲಿ ಧರ್ಮ ಅವಶ್ಯಕ ಪಾತ್ರವನ್ನು ವಹಿಸುತ್ತದೆ ಒಂದು ಸೊಸೈಟಿಯನ್ನ ಅಂದ್ರೆ ಜನರನ್ನ ಒಂದು ಕಡೆ ನೆಲೆ ನಿಲ್ಲಲಿಕ್ಕೆ ಧರ್ಮ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಧಾರ್ಮಿಕ ನಂಬಿಕೆಗಳು ಸಮಾಜದಿಂದ ಉಗಮಗೊಂಡು ಸಮಾಜವನ್ನು ಒಟ್ಟಾಗಿ ಹಿಡಿದಿಡುವುದಕ್ಕೆ ಸಹಾಯಕವಾಗಿದೆ ಎಂದು ಪ್ರತಿಪಾದಿಸಿದರು ಧಾರ್ಮಿಕ ನಂಬಿಕೆಗಳು ಮೊದಲಾಗಿ ಧರ್ಮ ಅಂತಕ್ಕಂಥದ್ದು ಸಮಾಜವನ್ನ ಒಂದು ಕಡೆ ಹಿಡಿದಿಡ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತಾರೆ ಒಂದು ಕಡೆ
ಸಮಾಜವ ಕಾರ್ಲ್ ಮಾರ್ಕ್ಸ್ ಅವರು ಜರ್ಮನಿಯ ಟ್ರಯರ್ನಲ್ಲಿ 1818 ಇಸವಿಯಲ್ಲಿ ಜನನ ಆದರು. ಕಾರ್ಲ್ ಮಾರ್ಕ್ಸ್ ಅವರು 1818ರಲ್ಲಿ ಜರ್ಮನಿಯ ಟ್ರಯರ್ನಲ್ಲಿ ಜನನ ಆಗುತ್ತೆ. ಇವರ ತಂದೆ ಒಬ್ಬರ ವಕೀಲರಾಗಿರ್ತಾರೆ. ಇವರು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಜೈನ ವಿಶ್ವವಿದ್ಯಾಲಯದಲ್ಲಿ ತರ್ಕಶಾಸ್ತ್ರ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಜೈನ ವಿಶ್ವವಿದ್ಯಾನಿಲಯದಲ್ಲಿ ಜೈನ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಲೇಖನಗಳನ್ನ ತಂದೆ ಆಗಿರ್ತಕ್ಕಂಥ ಕೆಲವೊಂದು ಭಾಷೆಗಳನ್ನು ಬರೀತಾರೆ. ಇದೇನಾಗುತ್ತೆ ಅಂತಂದ್ರೆ ಫ್ರಾನ್ಸ್ ಸರ್ಕಾರವನ್ನ ವಿರೋಧಿಸಿರ್ತಕ್ಕಂಥ ರೀತಿಯಲ್ಲಿ ಕಂಡು ಬಂದಿದ್ರೆ ಅವನ್ನ ಫ್ರಾನ್ಸಿಂದ ಗಡೀಪಾರು ಮಾಡ್ತಾರೆ. ನಂತರ ಹೋಗಿ ಇಂಗ್ಲೆಂಡಲ್ಲಿ ಜರ್ಮನಿಯಲ್ಲಿ ಹೋಗ್ತಾರೆ. ಜರ್ಮನಿಯಲ್ಲಿ ಹುಟ್ಟಿ ಜೇನಾ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಫಿಲಾಸಫಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಪಡೆದ ನಂತರ ತಾವು ಬರತಕ್ಕಂಥ ಬರಹಗಳೇನೆಂದರೆ ಲೇಖನಗಳೇನೆಂದರೆ ಅವು ಫ್ರಾನ್ಸ್ ಸರ್ಕಾರವನ್ನು ವಿರೋಧಿಸತಕ್ಕಂಥ ರೀತಿಯಲ್ಲಿ ಕಂಡುಬಂದಿದ್ದರಿಂದ ಅವನ್ನ ಅಂದರೆ ಕಾರ್ಲ್ ಮಾರ್ಕ್ಸ್ ಅವರನ್ನು ಫ್ರಾನ್ಸಿಂದ ಗಡೀಪಾರು ಮಾಡ್ತಾರೆ. ಹೀಗೆ ಇಂಗ್ಲೆಂಡ್ಗೆ ಹೋಗಿ ನೆಲೆ ನಿಲ್ತಾರೆ. ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಅಧ್ಯಯನ ತಮ್ಮ ವಿಚಾರಗಳಲ್ಲಿ ಎಲ್ಲೂ ಕೂಡ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಕೊಳ್ಳಲ್ಲ. ಅವರು ಬಹುಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಕೇಂದ್ರೀಕರಿಸಿ ಅಧ್ಯಯನವನ್ನು ಮಾಡ್ತಾರೆ. ಆದರೆ ವಿಶಾಲ ಅರ್ಥದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅರ್ಥದಲ್ಲಿ ಅವರ ಕೊಡುಗೆ ಅಂತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂತಹ
ಸಾಮಾಜಿಕ ಬದಲಾವಣೆಯ ವಿವಿಧ ಹಂತಗಳಲ್ಲಿ ಬಂಡವಾಳ ಅಂತಕಂತದ್ದು ಆರ್ಥಿಕತೆ ಅಂತಕಂತದ್ದು ಬಹುಮುಖ್ಯವಾಗಿರತಕ್ಕಂತ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಆರ್ಥಿಕತೆ ಅಂತಕಂತದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿರತಕ್ಕಂತ ಬದಲಾವಣೆಯನ್ನು ತರಲಿಕ್ಕೆ ಬಹುಮುಖ್ಯವಾಗಿರತಕ್ಕಂತ ಬದಲಾವಣೆಯನ್ನು ತರಲಿಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿ ಕಾಣುತ್ತೆ ಅಂತಕಂತದ್ದನ್ನ ಕಾರ್ಲ್ ಮಾರ್ಕ್ಸ್ ತನ್ನ ಅಧ್ಯಯನದಲ್ಲಿ ತಿಳಿಸ್ತಾ ಹೋಗ್ತಾರೆ ಮಾನವ ಸಮಾಜವು ವಿವಿಧ ಹಂತಗಳ ಮೂಲಕ ಪ್ರಗತಿಯನ್ನು ಹೊಂದುತ್ತಿದ್ದು ಬಂಡವಾಳವಾದವೆಂಬುದು ಮಾನವ ಸುಧಾರಣೆಯ ಇತ್ತೀಚಿನ ಹಂತವಾಗಿದೆ ಅಂತ ಹೇಳ್ತಾರೆ ಕರ್ಮಾಕ್ಷ ಹೇಳ್ತಾರೆ ಮಾನವ ಸಮಾಜವು ವಿವಿಧ ಹಂತಗಳ ಮೂಲಕ ಪ್ರಗತಿಯನ್ನು ಹೊಂದುತ್ತಿದ್ದು ಅಂದ್ರೆ ಮಾನವ ಸಮಾಜ ಇದ್ದಕ್ಕಿದ್ದಂತೆ ಪ್ರಗತಿಯನ್ನು ಹೊಂದಲ್ಲ ಅದು ವಿವಿಧ ಹಂತಗಳ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ನಿರಂತರ ಪ್ರಗತಿಯನ್ನು ಹೊಂದುತ್ತೆ ಬಂಡವಾಳ ಸಂಘರ್ಷಣೆಯೇ ವಿನಃ ಮತ್ಯಾವುದೂ ಇಲ್ಲ ಮತ್ತೆ ಇದುವರೆಗಿನ ಸಮಾಜದ ಇತಿಹಾಸ
ಐತಿಹಾಸಿಕ ಹೋರಾಟವು ಶೋಷಕರನ್ನು ಹೊರಗೆ ಹಾಕಿ ವರ್ಗರಹಿತ ಹಾಗೂ ಸಾಮರಸ್ಯತೆಯಿಂದ ಕೂಡಿದ ಸಮಾಜವನ್ನು ಸ್ಥಾಪಿಸಿದಾಗ ಮಾತ್ರವೇ ಕೊನೆಗೊಳ್ಳುವುದು ಎಂಬ ಅವರ ವಿಚಾರ ಆಗಿತ್ತು. ನೋಡಿ ಹೇಳ್ತಾರೆ ನಿಮಗೆ ವರ್ಗ ಸಂಘರ್ಷ ಜೊತೆಗೆ ಮುಂದುವರಿತಾ ಮುಖ್ಯ ಉದ್ದೇಶ ಏನು
ಸೋಶಿಯಲ್ ಆಕ್ಷನ್ ಅಂತಕಂತದನ್ನ ನಾಲ್ಕು ರೀತಿಯಲ್ಲಿ ಸಾಂಪ್ರದಾಯಿಕ ಭಾವನಾತ್ಮಕ ಕಾರ್ಯಾತ್ಮಕ ಮತ್ತು ಮೌಲ್ಯಾತ್ಮಕ ಅಂತಕಂತಹ ನಾಲ್ಕು ರೀತಿಯಲ್ಲಿ ಸಾಮಾಜಿಕ ಕ್ರಿಯೆಗಳನ್ನು ಸೋಶಿಯಲ್ ಆಕ್ಷನ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡತಕ್ಕಂತದನ್ನ ಕಾಣಬಹುದು. ಮುಂದುವರಿತ ಅಧಿಕಾರವನ್ನ ಸಾಂಪ್ರದಾಯಿಕ ತಾರ್ಕಿಕ ಕಾನೂನಾತ್ಮಕ ಮತ್ತು ಆಕರ್ಷಕ ಅಂತಕಂತ ರೀತಿ ನಾಲ್ಕು ರೀತಿಯಲ್ಲಿ ಸಾಮಾಜಿಕ ಕ್ರಿಯೆಯನ್ನು ನಾಲ್ಕು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದರೆ ಭಾವನಾತ್ಮಕ ಸಾಂಪ್ರದಾಯಿಕ ಕಾರ್ಯಾತ್ಮಕ ಮತ್ತು ಮೌಲ್ಯಾತ್ಮಕ ಮೌಲ್ಯಯುತ ಅಂತೇಳಿ ಅದೇ ರೀತಿ ಅಧಿಕಾರವನ್ನು ಕೂಡ ನಾಲ್ಕು ರೀತಿಯಲ್ಲಿ ವಿಂಗಡಣೆ ಮಾಡಿದರೆ ಸಾಂಪ್ರದಾಯಿಕ ತಾರ್ಕಿಕ ಕಾನೂನಾತ್ಮಕ ಮತ್ತು ಆಕರ್ಷಕ ಅಂತಕ್ಕಂತಹ ಪ್ರಮುಖ ನಾಲ್ಕು ರೀತಿಯಲ್ಲಿ ಅಧಿಕಾರವನ್ನು ಕೂಡ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ಮ್ಯಾಕ್ಸ್ ವೆಬರ್ ತನ್ನ ದೇಹದಲ್ಲಿ ತಿಳಿಸಿದ್ದಾರೆ. ಮುಂದುವರಿದ ಗ್ರಂಥವನ್ನು ಗ್ರಂಥ ವಿಭಾಗಕ್ಕೆ ಮ್ಯಾಕ್ಸ್ ವೆಬರ್ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಿ ಎಕಾನಮಿ ಅಂಡ್ ಸೊಸೈಟಿ ಎಕಾನಮಿ ಅಂಡ್ ಸೊಸೈಟಿ ಅಂತಕ್ಕಂಥ ಗ್ರಂಥವನ್ನು ಬರೆದಿದೆ. ದಿ ಎಕಾನಮಿ ಅಂಡ್ ಸೊಸೈಟಿ ದಿ ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ದಿ ಸ್ಪಿರಿಟ್ ಆಫ್ ಡೆಮೋಕ್ರಸಿ Protestant ethics and the spirit of democracy. The Protestant Ethic and Spirit of Democracy, City, 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 and the other number of the other. Economy and Society, the Protestant Ethic and the Spirit of Democracy, Murari City, Bureaucracy, BUREAU. ಬ್ಯೂರೋಕ್ರಸಿ ಅಂತಕ್ಕಂಥ ಪ್ರಮುಖ ನಾಲ್ಕು ಗ್ರಂಥಗಳನ್ನು ಸಮಾಜಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಎಮ್ಎಲ್ ಡಾಕ್ಟರ್ ತನ್ನ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿ ಸಮಾಜಶಾಸ್ತ್ರವನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂತಕ್ಕಂಥದ್ದು ಅಧ್ಯಯನವನ್ನು ತಿಳಿಸಿದರೆ, ಅದೇ ರೀತಿ ಕಾರ್ಲ್ ಮಾರ್ಕ್ಸ್ ತನ್ನ ಮಾಹಿತಿಯನ್ನು ತನ್ನ ಅಧ್ಯಯನವನ್ನು ಮಾಡುವ ಮೂಲಕ ಸಮಾಜವನ್ನು ಮಾನವ ಸಮಾಜವನ್ನು ಮಾನವ ಸಮಾಜದ ಐತಿಹಾಸಿಕ ಹಿನ್ನೆಲೆಯನ್ನು ಭವಿಷ್ಯದ ಸಮಾಜವನ್ನು ಹೆಂಗೆ ಅಧ್ಯಯನ ಮಾಡಬೇಕು ಅರ್ಥ ಮಾಡ್ಕೋಬೇಕಂತ ತಿಳಿಸಿದರೆ, ಅದೇ ರೀತಿ ಮ್ಯಾಕ್ಸ್ ವೆಬರ್ ಅವರು ಕೂಡ ಧರ್ಮ ಅಂತಕ್ಕಂಥದ್ದು ಸಮಾಜದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಆರ್ಥಿಕವಾಗಿರ್ತಕ್ಕಂತಹ ಸಂಗ್ರಹಕ್ಕೆ ಜೊತೆಗೆ ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು, ಅದೇ ರೀತಿ ಸಾಮಾಜಿಕ ಕ್ರಿಯೆಗಳನ್ನು ಪ್ರಮುಖ ನಾಲ್ಕು ಭಾಗಗಳಲ್ಲಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು, ಅದೇ ರೀತಿ ಅಧಿಕಾರವನ್ನು ಕೂಡ ಪ್ರಮುಖ ನಾಲ್ಕು ವಿಂಗಡಣೆ ಮಾಡಿ ಮ್ಯಾಕ್ಸ್ ವೆಬರ್ ಅವರು ಅಧ್ಯಯನ ಮಾಡಿ ತಿಳಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇನ್ನು ಇತರ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರು ಯಾರಪ್ಪ ಅಂತ ಹೇಳಿದ್ರೆ, ಈ ಐದು ಜನ ಇವರೆಲ್ಲರೂ ಕೂಡ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರು. ಮೊದಲಾಗಿ ಸಂಸ್ಥಾಪಕ ಅಗಸ್ಟಾಮ್, ಎರಡನಾಗಿ ಅಲ್ಬರ್ಟ್ ಸ್ಪೆನ್ಸರ್, ಮೂರನಾಗಿ ಎಮ್ ವಿ ಡರ್ಕ್ಹೈಮ್, ನಾಲ್ಕನಾಗಿ ಕಾರ್ಲ್ ಮಾರ್ಕ್ಸ್, ಐದನಾಗಿ ಮ್ಯಾಕ್ಸ್ ವೆಬರ್. ಇವರಲ್ಲದೇ ಸಮಾಜಶಾಸ್ತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಮೂಲಾಗ್ರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಚಿಂತಕರು ಯಾರಪ್ಪ ಅಂತ ಹೇಳಿದ್ರೆ, ಡಬ್ಲ್ಯೂ ಜಿ ಸಮ್ನಾ, ಎಚ್ ಎಮ್ ಜಾನ್ಸನ್, ಸಿ ಎಚ್ ಕುಲೆ, ಗಿನ್ಸ್ಬರ್ಗ್, ಡಬ್ಲ್ಯೂ ಎಫ್ ಆರ್ಬರ್, ಇ ಎ ರಾಸ್, ಪಿ ಎ ಸಾರೋಕಿನ್, ಎಲ್ ಟಿ ಅಬೌಸ್, ಲೀಪ್ಲೆ, ಲೆವಿ ಸ್ಟಾರ್, ಜಾರ್ಜ್ ಸಿಮೆಲ್, ಡಾಕ್ಟರ್ ಪರ್ಸನ್ಸ್, ಆರ್ ಕೆ ಮಾರ್ಟನ್, ಕಿಂಗ್ಸ್ಲೆ ಡೇವಿಸ್, ಆರ್ ಎಂ ಮೆಕೈವಾರ್ ಅಂತಕ್ಕಂತಹ ಸಾಮಾಜಿಕ ಚಿಂತಕರು ಸಮಾಜವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು, ಮಾನವ ಸಾಮಾಜಿಕ ಜೀವನವನ್ನು ಕುರಿತು ಹೆಂಗೆ ಅಧ್ಯಯನ ಮಾಡಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನವನ್ನು ನಡೆಸಿ ಸೂಕ್ತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಅಧ್ಯಯನಕ್ಕೆ ಈ ಪ್ರಮುಖ ಐದು ಜನರ ಅಗಸ್ಟ್ ಕಾಮ್, ಅಲ್ಬರ್ಟ್ ಸ್ಪೆನ್ಸರ್, ಎಮ್ಎಲ್ ಡರ್ಕ್ಹೈಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್, ಈ ಐದು ಜನರನ್ನು ಮಾತ್ರ ನಮ್ಮ ಪ್ರಥಮ ಪಿ ಯು ಸಿ ಅಧ್ಯಯನಕ್ಕೆ ನೀಡಿರ್ತಕ್ಕಂಥದ್ದನ್ನು ಮಾಹಿತಿಯನ್ನು ತಿಳಿಯಬಹುದು. ಇನ್ನು ನಂತರದ ತರಗತಿಯಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರಕ್ಕೆ ಏನು ಕೊಡುಗೆಯನ್ನು ನೀಡಿರುವಂತಕ್ಕಂಥದ್ದನ್ನು ನಂತರ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.